ಶುಭೋದಯ. ಯೋಗ ಸಂಕಲ್ಪಕ್ಕೆ ಸ್ವಾಗತ. ಆತ್ಮೀಯ ಯೋಗ ಬಂಧುಗಳೇ, ಇವತ್ತಿನ ಯೋಗ ಸೆಗ್ಮೆಂಟ್ನಲ್ಲಿ ಬನ್ನಿ, ನಮ್ಮ ಜೊತೆಗಿದ್ದಾರೆ ಅಮೃತ ಅವರು. ಇವತ್ತು ಯಾವ ವಿಚಾರವನ್ನು ಮಾತಾಡ್ತೀವಿ, ಯಾವ ಆಸನ ಹೇಗೆ ಮಾಡೋದು, ಏನಕ್ಕೆ ಮಾಡೋದು ತಿಳ್ಕೊಳ್ಳೋಣ. ನಮಸ್ಕಾರ. ನಮಸ್ತೆ ಮ್ಯಾಮ್. ಥ್ಯಾಂಕ್ ಯು. ನಮಸ್ತೆ. ಸೊ ಮ್ಯಾಮ್, ಪ್ರತಿನಿತ್ಯ ರೆಗ್ಯುಲರ್ ಆಗಿ ಕಾಡೋ ಒಂದೇ ಒಂದು ಸಮಸ್ಯೆ ಅಂದರೆ ತಲೆನೋವು. ತಲೆಗೆ ಜಾಸ್ತಿ ಕೆಲಸ ಜಾಸ್ತಿ ಕೆಲಸ ಕೊಡ್ತೀವಿ ನಾವು ತಲೆಗೆ, ಸುಮ್ಮನೆ ಇರಲ್ಲ, ಏನಾದರೂ ಒಂದು ಹಾಕ್ತಿರ್ತೀವಿ ತಲೆಗೆ. ಕೆಲಸನೇ ಅದು ಬಿಡಿ, ಏನಾದ್ರು ಯೋಚನೆ ಮಾಡ್ತಾನೇ ಇರುತ್ತೆ ಸುಮ್ಮನೆ. ಸೊ ಅದನ್ನು ಅನ್ಕೊಳ್ತಾ ಇರ್ತೀವಲ್ವಾ, ಹಾಗಾಗಿ ತಲೆನೋವು ಜಾಸ್ತಿ. ಸೊ ಆ ತಲೆನೋವಿಗೆ ಇವತ್ತೊಂದು ಆಸನ ಹೇಳ್ಕೊ. ತಲೆನೋವು ಮಕ್ಕಳಿಂದನೂ ಶುರು ಆಗ್ಬಿಟ್ಟಿದೆ. ಅವಾಗ ಜಾಸ್ತಿ ಓದಿದ್ರೆ, ತುಂಬ ಹೊತ್ತು ಟಿವಿ ನೋಡೋದ್ರಿಂದ ಕಣ್ಣು ಪವರ್ ಕಡಿಮೆ ಆಗುತ್ತೆ, ಅದು ತಲೆನೋವು ಕನೆಕ್ಟ್ ಆಗುತ್ತೆ. ಹಾಗಾಗಿ ವಿಶೇಷವಾಗಿದೆ ಒಂದು ರ್ಯಾಬಿಟ್ ಪೋಸ್ ಅಂತ, ತುಂಬ ಸಿಂಪಲ್ ಆಗಿದೆ, ಕುತ್ಕೊಂಡೇ ಮಾಡ್ಬೋದು. ಈ ಆಸನವನ್ನು ಮಾಡೋದ್ರಿಂದ ಬ್ಲಡ್ ಫ್ಲೋ ನಮಗೆ ತಲೆಗೆ ಜಾಸ್ತಿ ಆಗ್ತಾ ಬರೋದ್ರಿಂದ ಮೈಗ್ರೇನ್ ಮತ್ತು ಹೆಡ್ಡೇಕ್ ಇವೆರಡಕ್ಕೂ ಕೂಡ ನಮಗೆ ಸಮಾಧಾನ ಸಿಗ್ತಾ ಬರುತ್ತೆ. ಪ್ರತಿದಿನ ಇದನ್ನು ಒಂದು 5 ಮಿನಿಟ್ಸ್ ಮಾಡ್ಬೋದು. ಸೊ ವಜ್ರಾಸನಕ್ಕೆ ಬರಬೇಕಾಗುತ್ತೆ. ಇಲ್ಲಿ ಮುಂದೆ ಬಗ್ಗಿ ತಲೆಯನ್ನು ಎಷ್ಟಾಗುತ್ತೆ ಅಷ್ಟು ಮಂಡಿಗೆ ಹತ್ತಿರವಾಗಿ ತೊಗೊಂಡ್ಬರೋಣ. ಹೀಗೆ ಹಿಪ್ಪನ್ನು ಲಿಫ್ಟ್ ಮಾಡಿ ಹೀಲನ್ನು ಕ್ಯಾಚ್ ಮಾಡೋಣ. ಎಷ್ಟಾಗುತ್ತೆ ಅಷ್ಟು ಫೇಸನ್ನು ಮಂಡಿಯಿಂದ ಕವರ್ ಮಾಡೋಣ. ಕಣ್ಣನ್ನು ಮುಚ್ಚಿ ಉಸಿರಾಟವನ್ನು ಗಮನಿಸ್ತಾ ಇರೋಣ. ಹಾಗೆ ನಿಧಾನವಾಗಿ ಶಶಾಂಗಾಸನ ಬನ್ನಿ, ಕಾಲ ಮೇಲೆ ಕೂತ್ಕೊಳ್ಳಿ. ಶಶಾಂಗಾಸನ ಉಸಿರು ತಗೊಳ್ತಾ ಮೇಲೆ ಬನ್ನಿ. ಸೊ ಇದರಲ್ಲೂ ಅಷ್ಟೇ ಅಲ್ಲ, ಎಷ್ಟು ನಮಗೆ ಅಂದರೆ ಬ್ಲಡ್ ಫ್ಲೋ ಎಲ್ಲ ತಲೆಗೆ ಹೋಗೋದು ಎಷ್ಟು ನಮ್ಗೆ ಅಬ್ಸರ್ವ್ ಮಾಡಿದಾಗ ನೀಟಾಗಿ ಗೊತ್ತಾಗುತ್ತೆ ನಮಗೆ. ಆ ಬ್ಲಡ್ ಫ್ಲೋ ಕೆಳಗಡೆ ಹಿಂಗೆ ಆಗ್ತಾ ಇದೆ, ಫುಲ್ಲು ಒಂಥರ ಏನೋ ರಿಲ್ಯಾಕ್ಸ್ ಅನಿಸ್ತಾ ಇದೆ, ಆ ಥರ ಫೀಲ್ ಆಗುತ್ತೆ. ಆಸನದಿಂದ ಆಚೆ ಬಂದ ತಕ್ಷಣ ನಿಮ್ಗೆ ಅದು ಒಂಥರ ರಿಲ್ಯಾಕ್ಸ್ ಫೀಸ್ ಫೀಲ್ ಆಗ್ಬಿಡುತ್ತೆ ನಿಮಗೆ. ಸೊ ಅದು ಆಸನದ ವಿಶೇಷತೆ. ಅದು ಮಾಡಿದ ತಕ್ಷಣ ಅದನ್ನು ಗಮನಿಸಿದಾಗ, ಓ ಹೌದಲ್ವಾ, ನಂಗೆ ಅದು ರಿಫ್ರೆಶ್ ಅನ್ನಿಸ್ತಾ ಇದೆ, ಆ ಒಂದು ಸಮಸ್ಯೆಗೆ ಪರಿಹಾರ ಎಲ್ಲೋ ಒಂದು ಕಡೆ ಸಿಗ್ತಾ ಇದೆ ಅನ್ನೋದು ನಮಗೆ ಫೀಲ್ ಆಗ್ತಾ ಬರುತ್ತೆ. ಸೊ ಈ ಒಂದು ರ್ಯಾಬಿಟ್ ಪೋಸ್ ಮತ್ತು ನಾವೇನು ಮಾಡ್ತೀವಿ ಶಶಾಂಕಾಸನ, ಈ ಎರಡು ಆಸನಗಳು ನಮಗೆ ರ್ಯಾಬಿಟ್ ಪೋಸ್ ಶಶಾಂಕ ಎರಡು ಒಂದೇ. ಅದರಲ್ಲಿ ಫಸ್ಟ್ ಮಾಡಿದ್ದು ಮೊದಲನೇ ಒಂದು ವೇರಿಯೇಷನ್ನು, ಸೆಕೆಂಡ್ ಮಾಡಿದ್ದು ಶಶಾಂಕಾಸನ. ಈ ಎರಡೂ ಸಹ ನಮಗೆ ಮೈಗ್ರೇನನ್ನು ಹಾಗೆ ಹೆಡ್ಡೇಕನ್ನು ಕಡಿಮೆ ಮಾಡ್ಕೊಳ್ಳಿಕ್ಕೆ, ಮತ್ತೆ ನೀವು ಹೇಳ್ದಂಗೆ ತಲೆಗೆ ಕೆಲಸ ಜಾಸ್ತಿ ಕೊಡ್ದಲೆ ಹಾಗೆ ಇಟ್ಕೊಂಡ್ರೆ ಪರವಾಗಿಲ್ಲ, ಚೆನ್ನಾಗಿರುತ್ತೆ. ಅಂದ್ರೆ ಇಮಿಡಿಯೇಟ್ ಆಗಿ ಕಡಿಮೆ ಆಗುತ್ತೆ, ಕಡಿಮೆ ಆಗುತ್ತೆ. ಹಾಗೆ ಸಮಾಧಾನ ಸಿಗ್ತಾ ಬರುತ್ತೆ. ವಿಶೇಷವಾಗಿ ಮಕ್ಕಳಿಗೆ ಇದನ್ನ ಮಾಡಿಸೋದ್ರಿಂದ, ಈ ತುಂಬಾ ಹೈಪರ್ ಆಕ್ಟಿವ್ ಇರೋ ಮಕ್ಕಳುಗಳು ಈ ಆಸನವನ್ನ ಮಾಡೋದ್ರಿಂದ ಅವರು ಹೈಪರ್ ಆಕ್ಟಿವ್ ಕಡಿಮೆ ಆಗುತ್ತೆ. ಅದೇ ನಾವು ಫಸ್ಟ್ ಮಾಡಿದ್ವಲ್ಲ ತಲೆ ಹೀಗಿಟ್ಟು, ಆ ಆಸನ ಮಾಡ್ಲಿಲ್ಲ ಅಂದ್ರು ಮಕ್ಕಳು ಕೆಲವರು ಕೇಳಲ್ವಲ್ಲ. ಸೊ ಈ ಶಶಾಂಕಾಸನ ಮಾಡ್ಬೋದು, ತಲೆ ಮುಂದೆ ಮಾಡಿ. ಹೌದು, ಓಕೆ. ಸೊ ಎರಡು ಬ್ಯೂಟಿಫುಲ್ ಆಸನಗಳು, ತುಂಬಾ ಬೆನಿಫಿಟ್ ಇರೋದು, ಸಿಂಪಲ್ ಈಸಿನೂ ಇದೆ, ಕಷ್ಟನೂ ಇದೆ. ಆಸನ ಈಸಿ ಇದೆ, ಬಟ್ ಬೆನಿಫಿಟ್ ಜಾಸ್ತಿ ಇದೆ. ನೀವು ಹೇಳಿದ ಹೆಡ್ಡೇಕು ಚಿಕ್ಕ ಸಮಸ್ಯೆ, ಆದ್ರೆ ಅದು ಬಂತಲ್ಲ ಬಂತು ಅಂದ್ರೆ ಅದ್ರ ಪರಿಣಾಮ ಜಾಸ್ತಿ ಇರುತ್ತೆ. ಹಾಗೆ ಇದು ಆಸನ ಚಿಕ್ಕದು, ಇದ್ರ ಪರಿಣಾಮಗಳು ಜಾಸ್ತಿ ಇರುತ್ತೆ. ಅಂದ್ರೆ ಏನಕ್ಕೆ ತಲೆನೋವು ಬರ್ತಿದೆ ಅಂತಾನೆ ಗೊತ್ತಾಗಲ್ಲ, ಸುಮ್ಮನೆ ತಲೆನೋವು ಅಂತ ಅನ್ಕೊಂಡು ಅದ್ರಲ್ಲೇ. ಹೌದು ಹೌದು, ಕೆಲವು ತಲೆನೋವು ಬಂತು ಅಂದ್ರೆ ಅದೇ ಒಂದು ದೊಡ್ಡ ಸಮಸ್ಯೆ. ಅವತ್ತು ಆಫೀಸಿಗೆ ರಜಾ, ಅಡಿಗೆ ಮನೆಗೆ ರಜಾ, ಏನು ಅಂದ್ರೆ ತಲೆನೋವು. ಸೊ ಅದೊಂದು ಚಿಕ್ಕ ಪ್ರಾಬ್ಲಮ್ ಆದ್ರೂ ಅದ್ರ ಪರಿಣಾಮ ಜಾಸ್ತಿ ಇರುತ್ತೆ. ಹಾಗೆ ಇದು ಆಸನ ಚಿಕ್ಕದಾದ್ರೂ ಇದ್ರದ್ದು ಬೆನಿಫಿಟ್ ಜಾಸ್ತಿ ಇದೆ. ಸೊ ನಿತ್ಯ ಅಭ್ಯಾಸ ಮಾಡೋದ್ರಿಂದ ಬಹಳಷ್ಟು ಅನುಕೂಲವಾಗಿರುತ್ತೆ. ಸೊ ನೋಡಿದ್ರಲ್ಲ, ಪ್ರತಿನಿತ್ಯ ಯಾರಿಗೆಲ್ಲ ತಲೆನೋವು ಜಾಸ್ತಿ ಇದೆ ಅವರು ಇದನ್ನ ಈ ಆಸನನ ಮಾಡ್ತಾ ಬನ್ನಿ, ಖಂಡಿತವಾಗ್ಲೂ ನಿಮಗೆ ಒಂದು ಒಳ್ಳೆ ಉಪಯೋಗಕಾರಿ ಅಂಶನ ನೀವು ತಿಳ್ಕೊಬೋದು. ಥ್ಯಾಂಕ್ ಯು.